हेलो फ्रेंड्स, वेलकम टू माय कुकिंग क्वीन चैनल। नानिवत्तु बीट्रूट पल्यवन्नु माडिदिनि। इदु सिंपल आगि ईजी आगि नावु ओंदु 5 निमिषदल्लि माडिबिडबहुदु। बन्नि इदक्के एनेनु बेकु सामग्रिगळु अन्नोदु नोडोण। बीट्रूट पल्य माडिदक्के ನಾನು ಒಂದು ಕಾಲು ಕೆ ಜಿ ಬೀಟ್ರೂಟನ್ನು ತೊಗೊಂಡಿದ್ದೀನಿ। ಇದನ್ನು ಚೆನ್ನಾಗಿ ನಾನು ಸಿಪ್ಪೆ ತೆಗೆದು ತೊಳೆದು ಚೆನ್ನಾಗಿ ಸಣ್ಣಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟನ್ನು। ಮತ್ತು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಚೆನ್ನಾಗಿ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ। ಇದು ಎರಡು ಟಮಾಟೆ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ಸೊಪ್ಪು ಒಂದು ಎರಡು ಕಡ್ಡಿ ತೊಗೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ। ಇದರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ। ಬನ್ನಿ, ಇದರ ಇದನ್ನು ಹೇಗೆ ಮಾಡೋದನ್ನೋದು ನೋಡೋಣ। ನೋಡಿ, ಕುಕ್ಕರ್ ಸ್ವಲ್ಪ ಬಿಸಿಯಾಗಿದೆ, ಇದರಲ್ಲಿ ನಾನು ಎಣ್ಣೆ ಹಾಕ್ತೀನಿ। ಈ ಬೀಟ್ರೂಟ್ ಪಲ್ಯಗೆ ಎಣ್ಣೆ ಕಡಿಮೆನೇ ಹಿಡಿಸುತ್ತೆ, ಸ್ವಲ್ಪ ನಾವು ಹಾಕಿದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ। ಬಿಸಿಯಾಗಿದೆ ಎಣ್ಣೆ, ನಾನು ಈ ಬೆಳ್ಳುಳ್ಳಿಯನ್ನು ಹಾಕ್ತೀನಿ ಫಸ್ಟು। ನೋಡಿದ್ದು ಚೆನ್ನಾಗಿ ಕೆಂಪಗಾಗಿದೆ, ಇದರಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ। ಇದು ಸ್ವಲ್ಪ ಚೆನ್ನಾಗಿ ಕೆಂಪಗಾದಮೇಲೆ ನಾವು ಟಮಾಟೆ ಹಣ್ಣು ಹಾಕೋಣ। ನೋಡಿ, ಇದು ಚೆನ್ನಾಗಿ ಕೆಂಪಗಾಗಿದೆ, ಇದರಲ್ಲಿ ನಾನು ಟಮಾಟೆ ಹಣ್ಣು ಹಾಕ್ತೀನಿ। ಇದು ಸ್ವಲ್ಪ ಮೆತ್ತಗಾದರೆ ಸಾಕು, ಇದೇನು ಕೆಂಪಗಾಗೋದೇನು ಬೇಕಾಗಿಲ್ಲ। ಒಂದೆರಡು ನಿಮಿಷ ಬಿಟ್ಟು ನಾನು ಈ ಬೀಟ್ರೂಟನ್ನು ಹಾಕ್ತೀನಿ। ಇದರಲ್ಲಿ ಒಂದೆರಡು ಟೇಬಲ್ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ। ಇದು ಈ ಪಲ್ಯ ಸಿಂಪಲ್ಲಾಗಿ ಈಸಿ ಆಗೋದು ಪಲ್ಯ, ಇದು ಟೇಸ್ಟು ಚೆನ್ನಾಗಿ ಇರುತ್ತೆ। ಅರಿಶಿನ ಸ್ವಲ್ಪ, ಮತ್ತು ನಾನು ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ನಾನು ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ। ಒಂದು ದೊಡ್ಡ ಸ್ಪೂನಿಂದ ಕೆಂಪು ಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೀನಿ, ಒಂದೂವರೆ ಸ್ಪೂನ್ ಹಾಕ್ತೀನಿ। ನಿಮ್ಮ ಹತ್ರ ಯಾವುದಾದ್ರೂ ಪೌಡ್ರ್ ಆಗಲಿ, ಚಿಕನ್ ಪೌಡ್ರ್, ಮಟನ್ ಪೌಡ್ರ್, ಮಟನ್ ಯಾವುದಾದ್ರೂ ಪೌಡ್ರ್ ಮನೇಲಿ ಇದ್ದರೆ ಅದನ್ನು ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು। ನಾನು ಇದು ಕಬಾಬ್ ಪೌಡ್ರ್ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ನೀರು ಹಾಕ್ತೀನಿ। ನೀರು ಹಾಕಿದ್ರಿಂದ ಚೆನ್ನಾಗಿದು ಬೇಗನೂ ಇದಾಗುತ್ತೆ। ಕುಕ್ಕರನ್ನು ನಾನು ಕ್ಲೋಸ್ ಮಾಡಿದ್ದೀನಿ, ಒಂದು ಎರಡು ವಿಷಲ್ ಬರೋವರೆಗೂ ನಾನು ಕುಕ್ ಮಾಡ್ತೀನಿ, ಅಷ್ಟರಿಗೂ ಸಾಕಾಗುತ್ತೆ।